ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್. ಚಾಮರಾಜಪೇಟೆಯ ಈದ್ಗಾ ಮೈದಾನದ ವಿವಾದ. ಆ ವಿವಾದಕ್ಕೆ ಒಂದು ತಾತ್ಕಾಲಿಕವಾದ ಪರಿಹಾರವನ್ನು ಕಂದಾಯ ಸಚಿವ ಆರ್ ಅಶೋಕ್ ನೀಡಿದ್ದಾರೆ. ಆದರೆ ಅದು ಪರಿಹಾರ ಹೌದೋ ಅಲ್ವೋ, ಅದರ ಹಿಂದಿನ ಉದ್ದೇಶ ಏನು ಮತ್ತು ಈ ಸರ್ಕಾರ ಯಾರ ಪರವಾಗಿ ಕೆಲಸ ಮಾಡಿದೆ? ಇವತ್ತು ಮೊದಲು ಏನು ಆರ್ ಅಶೋಕ್ ಅವರು ಏನು ಹೇಳಿದರು? ಬೆಳಗ್ಗೆ ಒಂದು ಅಧಿಕಾರಿಗಳ ಸಭೆಯನ್ನು ಅವರು ನಡೆಸಿದರು. ಅದಾದ ಮೇಲೆ ಅವರು ಕೊಟ್ಟಂತಹ ಸ್ಪಷ್ಟನೆ ಅಥವಾ ಹೇಳಿಕೆ ಏನು? ಸೊ ತಕ್ಷಣ ಅಲ್ಲಿರುವ ಪ್ರಶ್ನೆ, ಈದ್ಗಾ ಮೈದಾನದಲ್ಲಿ ಧ್ವಜಾರೋಹಣ ಮಾಡುವಂತಹದ್ದು ಆಗಸ್ಟ್ 15, ಅದಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿದ್ದು, ಯಾವ ಸಂಘ ಸಂಸ್ಥೆಗಳಿಗೂ ಧ್ವಜಾರೋಹಣ ಮಾಡುವುದಕ್ಕೆ ಇಲ್ಲಿ ಅವಕಾಶ ಇಲ್ಲ, ಇಲ್ಲಿ ಅಂದರೆ ಈದ್ಗಾ ಮೈದಾನದಲ್ಲಿ. ಸ್ಥಳೀಯ ಶಾಸಕ ಜಮೀರ್ ಅಹ್ಮದ್ ಅವರಿಗೂ ಅವಕಾಶವಿರುವುದಿಲ್ಲ, ಸರ್ಕಾರದಿಂದಲೇ ಧ್ವಜಾರೋಹಣ ಮಾಡಲು ನಿರ್ಧರಿಸಲಾಗಿದೆ. ಇದು ಅವರು ಹೇಳಿದ್ದು. ಅವರು ಸುದೀರ್ಘವಾಗಿ ಈ ಬಗ್ಗೆ ಅವರು ಹೇಳಿದ್ದಾರೆ. ಸೊ ಬೆಂಗಳೂರು ಉತ್ತರ ತಾಲೂಕಿನ ಸಹಾಯಕ ಆಯುಕ್ತರಿದ್ದಾರೆ, ಅವರು ಅಲ್ಲಿ ಧ್ವಜಾರೋಹಣ ಮಾಡ್ತಾರೆ. ರಾಷ್ಟ್ರ ಧ್ವಜ ನೀತಿಯ ನಿಯಮದಲ್ಲಿ ಎಲ್ಲರೂ ಭಾಗವಹಿಸಬಹುದು. ನನಗ್ಯಾರೂ ಸ್ನೇಹಿತರಿಲ್ಲ, ಯಾರೂ ಶತ್ರುಗಳಿಲ್ಲ, ನಾನು ಅಜಾತ ಶತ್ರು. ವೇದಿಕೆಯ ಮೇಲೆ ಸಂಘಟನೆಗಳಿಗೆ ಅವಕಾಶ ಇಲ್ಲ. ಅದರ ಜೊತೆಗೆ ಇದು ಇನ್ನು ಮುಂದೆ ಈದ್ಗಾ ಮೈದಾನ ಅಂತ ಹೆಸರು ಕೂಡ ಇರುವುದಿಲ್ಲ, ಅದು ಗುಟ್ಟುಹಳ್ಳಿ ಚಾಮರಾಜಪೇಟೆ ಕಂದಾಯ ಇಲಾಖೆ ಅಂತ ಇರಲಿದೆ. ಸದ್ಯ ಕಂದಾಯ ಇಲಾಖೆಯ ಸ್ವತ್ತು, ಸರಿ, ಇದು ಕಂದಾಯ ಇಲಾಖೆಯ ಸ್ವತ್ತು ಅನ್ನುವುದನ್ನು ನ್ಯಾಯಾಲಯ ಎತ್ತಿ ಹಿಡಿದಿದೆ ಅಂತ ಅವರು ಕ್ಲೇಮ್ ಮಾಡ್ತಾರೆ. ಅದಾದ ನಂತರ ಇದನ್ನು ಯಾರಿಗೆ ಕೊಡಬೇಕು, BBMP ಕೊಡಬೇಕಾ, BDF ಕೊಡಬೇಕಾ ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಳ್ತೀವಿ ಅನ್ನೋ ಮಾತನ್ನು ಕೂಡ ಅಶೋಕ್ ಹೇಳಿದ್ದಾರೆ. ಇಡೀ ಈ ಅವರ ಹೇಳಿಕೆಯನ್ನು ಗಮನಿಸಿದರೆ ಬಹಳ ಸ್ಪಷ್ಟವಾಗಿ ಅನ್ನಿಸುವುದು ಏನು ಅಂದರೆ, ಅವರು ಸುದೀರ್ಘ ಇತಿಹಾಸ ಹೇಳಿದ್ದಾರೆ ಯಾವಾಗ ಕೋರ್ಟ್ ಏನು ಅವರು ಮತ್ತೊಂದು. ಇಲ್ಲಿ ಕೆಲವು ಪ್ರಶ್ನೆಗಳಿವೆ. ಮೊದಲನೇದಾಗಿ, ಧ್ವಜಾರೋಹಣ ಮಾಡುವುದಕ್ಕೆ ಜಮೀರ್ ಅಹ್ಮದ್ ಅವರಿಗೆ ಅವಕಾಶ ಇಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಅದರ ಜೊತೆಗೆ ಇದು ಸರ್ಕಾರಿ ಕಾರ್ಯಕ್ರಮ ಆಗಿರುತ್ತೆ ಕಂದಾಯ ಇಲಾಖೆಯದು ಅನ್ನೋದು ಅವರಿಗೆ ಅನ್ನಬೇಕು. ಅದು ಅಲ್ಲಿ ನಡೀತಾ ಇರುವುದು ಸರ್ಕಾರಿ ಕಾರ್ಯಕ್ರಮ ಆದರೆ ಸ್ಥಳೀಯ ಶಾಸಕರನ್ನು ನೀವು ನಿಷೇಧಿಸುವುದು ಸಾಧ್ಯವಿಲ್ಲ, ಅದು ಕಾನೂನುಬಾಹಿರ, ನಿಯಮಬಾಹಿರ. ಸೊ ಯಾವುದೇ ಕ್ಷೇತ್ರದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರಿ ಕಚೇರಿ ಸರ್ಕಾರಿ ಕಾರ್ಯಕ್ರಮ ನಡೆದಂಥ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಅಧ್ಯಕ್ಷತೆ ವಹಿಸಬೇಕು ಅನ್ನುವ ನಿಯಮ ಇದೆ. ಆ ನಿಯಮವನ್ನು ಇಲ್ಲಿ ಸಚಿವರೇ ಮುರಿತಾ ಇದ್ದಾರೆ. ಅವರ ಕಾರಣಗಳೇನೇ ಇರಲಿ, ಶ್ರೀರಾಮ್ ಸೇನೆ ಕೊಟ್ಟ ದೂರಿರಲಿ ಅಥವಾ ಅವ್ರ ಹೇಳಿಕೆಯಲ್ಲಿ ಯಾವುದು ಕನ್ಸಿಡರೇಷನ್ಗೆ ಬರಲ್ಲ, ಸರ್ಕಾರಿ ನಿಯಮ ಸರ್ಕಾರಿ ನಿಯಮ, ಸರ್ಕಾರಿ ನಿಯಮವನ್ನು ಉಲ್ಲಂಘಿಸುವ ಅಧಿಕಾರ ಯಾವುದೋ ಸಚಿವರಿಗೆ ಕೊಟ್ಟಿಲ್ಲ. ಹಾಗಿದ್ದರೆ ಯಾಕೆ ಜಮೀರ್ ಅಹ್ಮದ್ ಅವರನ್ನ ನೀವು ಕರೀತಾ ಇಲ್ಲ? ಅವರು ಭಾಗವಹಿಸುವಂತಿಲ್ಲ ಅಂತ ಹೇಳ್ತಾರೆ, ಅವರಿಗೂ ಧ್ವಜಾರೋಹಣ ಮಾಡುವುದಕ್ಕೆ ಅವಕಾಶ ಇಲ್ಲ. ಅವರು ಅಲ್ಲಿಯ ಶಾಸಕರಲ್ವ? ಜಮೀರ್ ಅಹ್ಮದ್ ಅವರು ಶಾಸಕರು, ಶಾಸಕರಾದಾಗ ಅವ್ರನ್ನ ಸರ್ಕಾರಿ ಕಾರ್ಯಕ್ರಮದಿಂದ ನೀವು ಹೇಗೆ ದೂರ ಇಡ್ತೀರಿ, ಹೇಗೆ ಇಡೋದಕ್ಕೆ ಸಾಧ್ಯ? ಅದಕ್ಕೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಸ್ಪಷ್ಟ ಹೇಳಬೇಕು, ನಾಳೆ ಇದೊಂದು ಸಂಪ್ರದಾಯ ಆಗುತ್ತೆ, ಯಾರಿಗೆ ಬೇಕೋ ನೀವು ಕರಿತೀರಿ, ಮತ್ತು ಶಾಸಕರನ್ನು ನೀವೇ ವಿಧಾನಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನ ಅದೇನೆ ಇದು. ಈ ವಿಚಾರದಲ್ಲಿ ಬಹಳಷ್ಟು ಜಗಳ ಗಲಾಟೆ ಇದೆ. ಸ್ಥಳೀಯ ಶಾಸಕರನ್ನು ನಿರ್ಲಕ್ಷಿಸಿದ್ರು, ಮೊದಲನೇದಾಗಿ ಸ್ಥಳೀಯ ಶಾಸಕರನ್ನು ನೀವು ಅವರನ್ನು ದೂರ ಇಡ್ತಾ ಇದ್ದೀರಿ, ಇದು ನಿಯಮಬಾಹಿರ ಅನುಮಾನ ಇಲ್ಲ. ಇನ್ನೊಂದು, ನೀವು ಇನ್ನೊಂದು ತಪ್ಪನ್ನು ಏನು ಮಾಡ್ತಿದ್ದೀರಿ ಅಂತಂದರೆ, ಅದಕ್ಕೆ ಹೆಸರನ್ನು ಬದಲಿಸ್ತೀವಿ ಅಂತ. ಈದ್ಗಾ ಮೈದಾನ ಅನ್ನೋ ಹೆಸರನ್ನು ಇವತ್ತು ಇಟ್ಟಿದ್ದ,
ಯಾವುದೋ ಕಾಲದಿಂದ ಈದ್ಗಾ ಮೈದಾನ ಅಂತಾನೆ ಕರೀತಾರೆ. ನಾವು ಬೆಂಗಳೂರಿಗೆ ಬಂದು ಇಷ್ಟು ವರ್ಷ ಆದರೂ ನಾವಲ್ಲಿ ಹೋದಾಗ ಇದಕ್ಕೆ ಈದ್ಗಾ ಮೈದಾನ ಅಂತ. ಸೊ ಆದ್ರಿಂದ ಅದ್ರ ಈದ್ಗಾ ಮೈದಾನ ಅನ್ನೋ ಹೆಸರನ್ನು ಯಾಕೆ ಬದಲಾಯಿಸ್ತಿದ್ದೀರಿ? ಉದ್ದೇಶ ಏನು ಅಶೋಕವ್ದು ಮತ್ತು ಈ ಸರ್ಕಾರದ? ಈಗ ಯಾವುದೋ ನಾಲ್ಕು ಸಂಘಟನೆಗಳು ಬಂದು ಗಲಾಟೆ ಮಾಡ್ತವೆ ಅಂತ ಇಟ್ಕೊಳ್ಳಿ, ಅದು ನಿಮ್ಮದೇ ಸಂಘಟನೆಗಳು, ಅದು ಬೇರೆ ಪ್ರಶ್ನೆ. ನೀವು ಈ ಗಲಾಟೆಗಳ ನಡುವೆ ಕೂಡ ಸ್ಥಳೀಯ ಶಾಸಕರನ್ನು ನೀವು ಧ್ವಜಾರೋಹಣಕ್ಕೆ ಅವಕಾಶ ಕೊಟ್ಟಿದ್ರೆ ನಿಮ್ಗೆ ಗೌರವ ಹೆಚ್ಚುತ್ತಾ ಇತ್ತು, ನಿಮಗೆ ಗೌರವ ಬರ್ತಿತ್ತು, ಎನ್ನರನ್ನು ಇನ್ವಾಲ್ವ್ ಮಾಡ್ಕೊಂಡಂತ. ಅಂದರೆ ಈ ದೇಶದಲ್ಲಿ ಒಬ್ಬ ಮುಸ್ಲಿಂ ಹತ್ರ ಧ್ವಜಾರೋಹಣ ಮಾಡಿಸ್ಬಾರ್ದು ಅನ್ನೋದು ನಿಮ್ಮ ತೀರ್ಮಾನವೇ? ಅದು ನಿಮ್ಮ ಎಜೆಂಡಾನೇ? ಅವರು ಮುಸ್ಲಿಂ ಆಗಿರುವುದರಿಂದ ತಾನೇ ನೀವು ಇದನ್ನು ಮಾಡ್ತಾ ಇರೋದು? ಅವ್ರ ಮೇಲೆ ಯಾವುದೋ ಕೇಸ್ ಇದೆ, ಇನ್ನೊಂದಿದೆ, ಶ್ರೀರಾಮ್ ಸೇನೆ ಏನೋ ದೂರು ಕೊಟ್ಟಿದ್ದಾರೆ ಚಾಮರಾಜಪೇಟೆ, ಎಷ್ಟು ಜನ ಶಾಸಕರ ಮೇಲೆ ಕೇಸ್ ಇಲ್ಲ? ಒಂದು ಕಾಲದಲ್ಲಿ ಅಶೋಕ್ ಅವ್ರ ಮೇಲೂ ಕೇಸ್ಗಳಿದ್ವಲ್ಲ, ಈಗ ಇದೆಯೋನೋ ಗೊತ್ತಿಲ್ಲ ನನ್ನ ವಿವರಗಳಿಲ್ಲ. ಸೊ ಇದು ಒಂದು ತಪ್ಪು, ಅದರ ಜೊತೆಗೆ ಅವರು ವಿವರಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ಇದನ್ನು ಅವರು ಇಟ್ಕೋಬೇಕು ಅಂತಿಲ್ಲ, ಬಿ ಬಿ ಎಂ ಪಿಗೆ ಯಾರಿಗ ಕೊಡೋ ಬಗ್ಗೆನೂ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀವಿ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈ ಈದ್ಗಾ ಮೈದಾನ ಏನಿದೆ ಅಲ್ಲಿ ಅವರು ವರ್ಷದಲ್ಲಿ ಎರಡು ಬಾರಿ ಪ್ರಾರ್ಥನೆ ಮಾಡಬೇಕು ಅವಕಾಶ ಇದೆ ನ್ಯಾಯಾಲಯದ ತೀರ್ಪಿನ ಪ್ರಕಾರ. ಈಗ ಅವಕಾಶವನ್ನು ಕಸ್ಕೋತೀರ ನೀವು? ಅವಕಾಶವನ್ನು ಕಸಿದುಕೊಂಡು ನೀವು ಮುಂದೇನು ಮಾಡ್ತೀರಿ? ಸಹಾಯಕ ಆಯುಕ್ತರಿಂದಲೇ ನೀವು ಧ್ವಜಾರೋಹಣ ಮಾಡಿಸೋದು ಕರ್ನಾಟಕ ಎಷ್ಟು ವಿಧಾನಸಭಾ ಕ್ಷೇತ್ರಗಳನ್ನು ತಾವು ಮಾಡ್ತಾ ಇದ್ದೀರಿ? ಇದು ಒಂದೇನಾ ಹಾಕಿದ್ರಿ ಯಾಕಿದು? ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಆಯಾ ಸ್ಥಳೀಯ ಶಾಸಕರುಗಳು ಧ್ವಜಾರೋಹಣ ಮಾಡ್ತಾರೆ. ಚಾಮರಾಜಪೇಟೆ ಇರೋದು ಯಾಕೆ ಅವಕಾಶ ಇಲ್ಲ? ಒಂದೊಮ್ಮೆ ನೀವು ಅದು ಅವಕಾಶ ಕೊಟ್ಟಿದ್ದರೆ ಈ ಸಮಸ್ಯೆ ಪರಿಹಾರದತ್ತ ಹೋಗ್ತಾ ಇತ್ತು. ಮುಸ್ಲಿಂ ಜನಸಮುದಾಯವನ್ನು ನೀವು ಇನ್ವಾಲ್ವ್ ಮಾಡ್ಕೊತಿದ್ದೀರಿ ಅನಿಸ್ತಾ ಇತ್ತು. ಆದರೆ ನೀವು ಅವರನ್ನ ಪ್ರತ್ಯೇಕಿಸುವ ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ಅವರು ಎರಡನೇ ದರ್ಜೆ ಪ್ರಜೆ ಅನ್ನುವ ರೀತಿಯಲ್ಲಿ ಅಶೋಕ್ ಅವರು ಇದು ಮಾಡ್ತಾರೆ. ಅದ್ರ ಜೊತೆಗೆ ಹೇಳ್ತಾರೆ ಈ ರೂಲ್ಸ್ ಪಾಲನೆಯನ್ನು ಪೊಲೀಸರು ನೋಡ್ಕೊಳ್ತಾರೆ, ಹೆಚ್ಚು ಕಡಿಮೆ ಯಾರಾದರೂ ಗಲಾಟೆ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ತಾರೆ. ಯಾರು ಗಲಾಟೆ ಮಾಡೋರು? ಗಲಾಟೆ ಮಾಡಿದ್ರೆ ಶ್ರೀರಾಮ್ ಸೇನೆ ಭಜರಂಗ ದಳ ಮಾಡ್ಬೇಕಾರೆ. ಅವ್ರನ್ನ ನೀವು ಅರೆಸ್ಟ್ ಮಾಡೋ ಶಕ್ತಿ ಇದೆಯಾ ನಿಮಗೆ? ಮುಟ್ಟೋ ಶಕ್ತಿ ಇದೆಯಾ ನಿಮಗೆ? ನಿಮ್ಮನ್ನು ನಿಯಂತ್ರಿಸ್ತಿರೋರು ಆ ಸಂಘ ಪರಿವಾರಗಳು, ನೀವು ಅವ್ರ ಕೈ ಹೋಗ್ಬೇಕು. ಈ ತೀರ್ಮಾನವನ್ನು ಮಾಡಿ ಮಹಾನ್ ಅದ್ಭುತವಾದ ಕೆಲಸ ಮಾಡಿದ್ದೀನಿ ಅಂತ ನೀವು ಅಂದ್ಕೋಬಹುದು. ನೋ, ಯು ಆರ್ ಅಗೇನ್ ಡಿವೈಡಿಂಗ್ ದ ಸೊಸೈಟಿ. ನಿಮ್ಮ ಬೆಂಕಿ ಹಚ್ಚುವ ಕಾಯಕವನ್ನು ಮುಂದುವರಿಸಿದ್ದೀರಿ. ನನಗೆ ಅಜಾತ ಶತ್ರು ಅಂತ ಬೇರೆ ಕ್ಲೇಮ್ ಮಾಡ್ಕೊತೀನಿ. ನೀವು ಅಜಾತ ಶತ್ರುನೋ ಜಾತಿ ಶತ್ರುನೋ ಕೋಮ ಶತ್ರುನೋ ಯಾವ ಶತ್ರುನೋ ಇತಿಹಾಸ ತೀರ್ಮಾನ ಮಾಡುತ್ತೆ. ನೀವು ಇವತ್ತು ಅಧಿಕಾರದಲ್ಲಿ ಇರ್ತೀರಿ, ನಾಳೆ ನೀವು ಹೋಗ್ತೀರಿ. ಆದರೆ ಇತಿಹಾಸದ ಹೆಜ್ಜೆ ಗುರುತುಗಳು ಇರ್ತವಲ್ಲ, ಅದು ಹಾಗೆ ಇರುತ್ತೆ. ಇವರು ಬದುಕಿದ್ದಾಗ ಏನು ಮಾಡಿದ್ರು ಅಂತ ಅಶೋಕ್ ಹೇಳ್ತಾ ಹೋಗ್ತಾರೆ. ಅವರು ಬೆಳಗ್ಗೆ ಸಿ ಎಂ ಜೊತೆ ನಾನು ಚರ್ಚೆ ಮಾಡಿದ್ದೀನಿ, ಚಾಮರಾಜಪೇಟೆ ವಿಚಾರದಲ್ಲಿ ಅವ್ರು ಮಾತಾಡಿದ್ದೀನಿ, ಎಲ್ಲ ಕಡೆ ಕಮೆಂಟ್ ಬರ್ತಾ ಇದೆ. ಸರ್ವೆ ನಂಬರ್ 40 ಗುಂಟಹಳ್ಳಿಯಲ್ಲಿ 10 5 ಗುಂಟೆ ಇತ್ತು, ಈಗ ಅದು 2 5 ಗುಂಟೆ ಉಳ್ಕೊಂಡಿದೆ. ಹೀಗೆ ಮಾತಾಡ್ತಾ ಹೋಗ್ತಾರೆ ವಿವರಗಳನ್ನು ಕೊಡ್ತಾ. 1952 ಸರ್ಕಾರ ಕನ್ನಡ ಸ್ಕೂಲ್ ಕಟ್ಟೋ ಪ್ರಸ್ತಾಪ ಮಂಡಿಸಿತ್ತು. ಯಾರೋ ಅಬ್ದುಲ್ ವಾಜೀದ್ ಅನ್ನುವರು ಅದಕ್ಕೆ ಇದಕ್ಕೆ ಹೋಗಿದ್ರು, ನಾವಿಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಂದರೆ 100 ವರ್ಷಗಳಿಂದ ನೀವು ಕಂದಾಯ ಸಚಿವರು ಅಶೋಕ್ ಅವರು ಯಾರೋ ಒಂದು ಸ್ಥಳವನ್ನು ಬಳಸ್ತಿದ್ದಾರೆ ಅಂದರೆ ಅದು ಅವ್ರಿಗೆ ಹಕ್ಕು ಬರ್ತದೆ. ಅದು ನಮ್ಮಲ್ಲಿ ಉಳುವನೆ ಹೊಲದೊಡೆಯ ಬಂದಾಗ ನೀವು 100 ವರ್ಷಗಳಿಂದ ಒಂದು ಸ್ಥಳವನ್ನು ಯಾವುದೋ ಒಂದು ಸಮುದಾಯ ಬಳಸ್ತಾ ಇದ್ದೇವೆ ಯಾವುದೋ ಉದ್ದೇಶಕ್ಕೆ ಅಂದರೆ ಆ ಹಕ್ಕನ್ನು ಹ್ಯಾಕಿಸ್ಕೊತೀರಿ ನೀವು? ಓಕೆ, ನೀವು ಡೂ ಇಟ್. ಇದರ ಪರಿಣಾಮ ಏನಾಗುತ್ತೆ? ಈಗ ಅವರು ಅವರಿಗೆ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಧ್ವಜಾರೋಹಣ ಮಾಡಿ, ನನ್ನೇನು ಆಕ್ಷೇಪ ಇದೆ, ಧ್ವಜಾರೋಹಣ ಮಾಡಿದೆ, ಆದರೆ ಮುಸ್ಲಿಂ ಸಮುದಾಯವನ್ನು ಅದರಲ್ಲಿ ನೀವು ಇನ್ವಾಲ್ವ್ ಮಾಡ್ಕೊಳ್ತೀರಿ, ಯಾಕಂದರೆ ಅವರು ಈ ದೇಶದ ಪ್ರಜೆ, ಮುಸ್ಲಿಮರು ಹೊರಗಿಂದ ಬಂದವರಲ್ಲ, ಆರ್ಯರಂತೆ ಬಂದವರಲ್ಲ, ಅವರು ಈ ದೇಶದ ಮೂಲ ನಿವಾಸಿಗಳನ್ನು ಹಿಂದೂಗಳೇ ಆಗಿದ್ದವರು. ಹಿಂದೂ ಧರ್ಮದಲ್ಲಿ ಇರುವ ನ್ಯೂನ್ಯತೆಗಳಿದ್ದಾವೆ, ಅದರಿಂದಾಗಿ ಇಸ್ಲಾಂ ಅವರು ಕನ್ವರ್ಟ್ ಆಗಿದ್ದವು. ಇವಾಗ ಅರಬ್ ದೇಶದಿಂದ ತುರ್ಕಿಸ್ತಾನದಿಂದ ತುರ್ಕ್
ಇಂದ ಬಂದವರಲ್ಲ ಅವರು, ಇಲ್ಲಿರುವವರು. ಅಂದ್ರೆ ಈ ದೇಶದಲ್ಲಿ ಯಾರೋ ತಮ್ಮ ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮವನ್ನು ಸ್ವೀಕರಿಸುವುದಕ್ಕೆ ಅವರ ಹಕ್ಕುಗಳನ್ನು ಬಟಕೊಳಿಸ್ತಿರೋ ಭಾರತೀಯ ಸಂವಿಧಾನ ಏನೇಳುತ್ತೆ? ಒಬ್ಬ ವ್ಯಕ್ತಿ ಮತಾಂತರ ಮಾಡಿದ ತಕ್ಷಣ ಅವನು ತನ್ನ ಹಕ್ಕುಗಳನ್ನು ಕಳೆದುಕೊತಾನ? ಸಂವಿಧಾನ ಅವರಿಗೆ ಹಕ್ಕನ್ನು ಕೊಟ್ಟಿದೆ, ಆ ಹಕ್ಕನ್ನು ಕಸಿದುಕೊಳ್ಳುವ ಕೆಲಸವನ್ನ ಮಾಡ್ತಾ ಇದೆ. ಸಂವಿಧಾನ ವಿರೋಧಿ ಕೂಡ ನಾನು ಹೇಳಿ, ಧರ್ಮಾಂತರ ಮಾಡಿದ ಕಾರಣಕ್ಕಾಗಿ ನೀವು ಅವರನ್ನು ಪ್ರತ್ಯೇಕಿಸಲು ನಮ್ಮ ಸಂವಿಧಾನದ ಪ್ರಕಾರ ಸಾಧ್ಯ ಇಲ್ಲ. ನಾವೆಲ್ಲ ನಮಗೆ ಸಂವಿಧಾನವೇ ಪ್ರಮುಖವಾದ, ಅದೇ ಗೀತೆ, ಅದೇ ಬೈಬಲ್, ಅದೇ ಕುರಾನ್, ನಮಗೆ ಈ ದೇಶದಲ್ಲಿ ಬೇರೆ ಇಲ್ಲ. ನೀವು ಎಲ್ಲರನ್ನ ಒಗ್ಗೂಡಿಸುವ ಕೆಲಸವನ್ನು ಮಾಡಬೇಕಾದವರು ಡಿವೈಡ್ ಮಾಡುವ ಕೆಲಸವನ್ನು ಮಾಡ್ತಾ ಹೋಗ್ತೀರಿ, ಮತ್ತು ಜನರನ್ನು ದಾರಿಗೆ ತಪ್ಪಿಸುವ ಕೆಲಸವನ್ನು ಮಾಡ್ತೀರಿ. ಅದರ ಮೂಲಕ ಈ ವಿವಾದವನ್ನು ಇನ್ನೊಂದು ದಿಕ್ಕಿಗೆ ತಾವು ತಿರುಗಿಸ್ತಾ ಇದ್ದೀರಿ. ಈ ನಾಳೆ ಗಣೇಶೋತ್ಸವ ಬರುತ್ತೆ, ಸರ್ಕಾರ ಗಣೇಶೋತ್ಸವ ಮಾಡುತ್ತಾ ಅಲ್ಲಿ? ಅದರ ಜೊತೆಗೆ ನೀವು ಚಾಮರಾಜಪೇಟೆ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಚಾಮರಾಜಪೇಟೆ ಸುತ್ತಮುತ್ತ ಇದೊಂದೇ ನನ್ನ ಜಾಗ ಇರೋದು, ನೀವು ಕಣ್ಣಾಕೊಳ್ಳುತ್ತೆ. ನೀವು ಸಾರ್ವಜನಿಕ ಕಾರ್ಯಕ್ರಮ ಮಾಡೋದಕ್ಕೆ ಕರವಾರಿದೆ. ನೀವು ಚಾಮರಾಜಪೇಟೆಯ ಪ್ರತಿ ಒಂದು ಕ್ರಾಸ್ನಲ್ಲೂ ಕೂಡ ಗಣೇಶೋತ್ಸವ ನಡೆಯುತ್ತೆ. ಇದೇ ಬೇಕೆ ಎತ್ತಿ ಯಾಕೆ ಹಠ ನಿಮಗೆ? ಹಿಂದೂ ಮುಸ್ಲಿಮರ ನಡುವೆ ಜಗಳ ನಡೀಲಿ ಅನ್ನೋದಕ್ಕೆ ಯಾವ ಉದ್ದೇಶದಿಂದ ಈ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ? ನಮ್ಮ ಹಿಂದಿನ ಉದ್ದೇಶ ಏನಿದೆ, ಅದರ ಹಿಂದಿನ ಮನಸ್ಸೇನಿದೆ, ಅದು ಅನಾರೋಗ್ಯಪೂರ್ಣವಾದದ್ದು. ಅದು ಕೋಮು ಸೌಹಾರ್ದತೆಯನ್ನು ಕೆಡಿಸುವಂತಹದ್ದೆ, ಅದು ಕೂಡ ಸಂವಿಧಾನ ವಿರೋಧಿ. ಇದು ಧರ್ಮ ನಿರಪೇಕ್ಷವಾದ ರಾಷ್ಟ್ರ, ಇಲ್ಲಿ ಮತ್ತೆ ತಾವು ಮಾಡ್ತಾ ಇದ್ದೀರಿ. ಸೊ ಈ ವಿಚಾರವನ್ನು ಎತ್ತಿಕೊಂಡಂತಹ ಸಂಘ ಪರಿವಾರದಲ್ಲಿ ಅವರಿಗೇನು ಅಲ್ಲಿ ಹೆಚ್ಚಿನ ಬೆಂಬಲ ಇಲ್ಲ. 10 ಜನ ಬಂದುಬಿಟ್ಟು ಅಲ್ಲಿ ಕೂಗ್ಬಿಟ್ಟು ಗಲಾಟೆ ಮಾಡಿಬಿಟ್ಟು ಆ ಜಾಗ ಎಲ್ಲರಿಗೂ ಸಿಗಬೇಕು ಅಂತ ಹೇಳ್ತಾರೆ. ಬೇರೆ ಜಾಗ ಇಲ್ಲಿದ್ದು ಬೇರೆ ಶಿಕಲ್ ಜಾಗಗಳಿಗೆ ಬೇರೆ, ಕೇವಲ ಈದ್ಗಾ ಮೈದಾನ ಮಾತ್ರ ಅಲ್ಲ. ಮತ್ತು ಐತಿಹಾಸಿಕವಾಗಿ ಅದು ಈದ್ಗಾ ಮೈದಾನ ಅಂತದ್ದೇ ಅಂತಾನೆ ಇದ್ದಿದ್ದು, ನೂರಾರು ವರ್ಷಗಳ ಇತಿಹಾಸ ಇದೆ ಅಲ್ಲಿ. ಅವ್ರಿಗೊಂದು ಅಲ್ಲಿ ಪ್ರಾರ್ಥನೆ ಮಾಡೋದು ಮಾಡ್ಕೊಂಡ್ರೆ ನಿಮ್ಗೆ ಏನು ಗಂಟು ಹೋಗುತ್ತೆ? ಉಳಿದ ಟೈಮ್ನಲ್ಲಿ ಅಲ್ಲಿ ಕುರಿಗಳ ವ್ಯಾಪಾರ ನಡೆಯುತ್ತೆ, ಇನ್ನೊಂದು ನಡೆಯುತ್ತೆ ಅಲ್ಲಿ. ಅವರಲ್ಲಿ ಬೇಲಿ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಅಲ್ಲಿ, ಅವರು ವರ್ಷದಲ್ಲಿ 2 ಬಾರಿ ಪ್ರಾರ್ಥನೆ ನಡೆಸ್ತಾರೆ ಅಷ್ಟೇ. ಈಗ ನೀವು ಇದನ್ನು ಮಾಡಿಬಿಟ್ಟು ಅಲ್ಲಿ ಅಲ್ಲೊಂದು ಸ್ಟ್ರಕ್ಚರ್ ಇದೆ, ನಾಳೆ ಗಣೇಶೋತ್ಸವ ಮಾಡ್ತೀರಿ, ಇನ್ನೊಂದು ಮಾಡ್ತೀರಿ, ಜನ ನೋಡ್ಬಿಟ್ಟು ಆ ಸ್ಟ್ರಕ್ಚರಿಗೆ ಏನಾದರೂ ಆದ್ರೆ ಏನು ಗತಿ? ಈ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೀವು ಯೋಚನೆ ಮಾಡಲ್ಲ, ಯಾಕಂದರೆ ನಿಮಗೆ ಚುನಾವಣಾ ಲಾಭ ಮತ್ತು ಬಹುಸಂಖ್ಯಾತರನ್ನು ಯೂಸಿ ಮನವೊಲಿಸುವುದಕ್ಕೆ ನೀವು ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ. ಕೋಮು ರಾಜಕಾರಣ ಏನಿದೆ ನಿಮ್ಮ ಕೋಮು ರಾಜಕಾರಣದ ಇನ್ನೊಂದು ಅಂಗ. ಶ್ರೀರಾಮ ಸೇನೆ ಭಜರಂಗದಳ ಗಲಾಟೆ ಮಾಡೋದಕ್ಕೆ ನೀವೇ ಅಲ್ವಾ ಬಿಟ್ಟಿದ್ದವ್ರನ್ನ? ಇನ್ಯಾರು ಬಿಟ್ಟಿದ್ದು? ನೀವೇ ಬಿಟ್ರಿ. ಅಂದರೆ ಹೇಗೆ ಅಂತಂದರೆ, ಯಾರು ಮೇಲೆ ಆರೋಪ ಇದೆಯೋ ಅವ್ರ ಪರವಾಗಿ ನೀವು ತೀರ್ಮಾನ ಕೊಡ್ತೀರಿ. ಸೌಹಾರ್ದತೆ ಉಳಿಯುತ್ತೆ ಇದರಿಂದ. ನೀವು ಅಲ್ಪಸಂಖ್ಯಾತರ ಮೇಲೆ ಮತ್ತೆ ಭಯವನ್ನು ಹುಟ್ಟುವಂತೆ ಮಾಡ್ತಿದ್ದೀರಲ್ಲ. ಇವತ್ತು ಚಾಮರಾಜಪೇಟೆ ಈದ್ಗಾ ಮೈದಾನ ಅಂತೀರಿ, ನಾಳೆ ಇನ್ನೊಂದು ಯಾವುದರ ಮೇಲೆ ನೀವು ಇದೇ ಕೆಲಸ ಮಾಡ್ತೀರಿ. ಸೊ ಇದನ್ನು ಎಲ್ಲಿವರೆಗೆ ಮಾಡ್ತೀರಿ? ನೀವು ಸಮಾಜಕ್ಕೆ ಬೆಂಕಿ ಹಚ್ಚೋ ಕೆಲಸವನ್ನು, ಬೆಂಕಿಗೆ ತುಪ್ಪ ಹೊಯ್ಯೋ ಕೆಲಸವನ್ನು ಎಲ್ಲಿವರೆಗೆ ಮಾಡ್ತೀರಿ? ಇದನ್ನು ನೋಡಿ ಜನ ಸುಮ್ಮನಿರ್ತಾರೆ ಅಂದ್ಕೊಳ್ಳೋದು. ನಾನು ಚಾಮರಾಜಪೇಟೆ ಏರಿಯಾದಲ್ಲಿ ಭಾಳಷ್ಟು ಜನ ಹತ್ರ ಮಾತಾಡ್ತಾರೆ, ಭಾಳ ಜನಕ್ಕೆ ಇದ್ರಿ ಅಗತ್ಯನೇ ಇಲ್ಲ. ಅವರು ಏನೋ ಸರ್ ಮಾಡ್ಕೊತಾರೆ, ಮಾಡ್ಕೊಂಡು ಹೋಗ್ಲಿ ಸರ್ ಅವ್ರು. ಅಥವಾ ಅಲ್ಲೇ ಗಣೇಶೋತ್ಸವ ಮಾಡಬೇಕು ಅಂದ್ರೆ ರಸ್ತೆಯಲ್ಲಿ ಮಾಡ್ತಿರಲ್ಲ ಗಣೇಶೋತ್ಸವ, ಮೈಕ್ ಹಾಕೊಂಡು ಯಾರು ಮಾಡ್ತಾರೆ? ಇದ್ರ ಜೊತೆ ಮಾಧ್ಯಮದ ಒಂದು ಅದೇ ಅಲ್ಲಿ ಇನ್ಯಾವುದೋ ಚಾನೆಲ್ನಲ್ಲಿ ಚರ್ಚೆ ನಡೀತಾ ಇದ್ದೀವಿ, ನೋಡ್ತಾ ಇದ್ದೇನೆ. ಇದು ಈ ವಿಚಾರ ಮಹಾನ್ ರಾಷ್ಟ್ರೀಯ ಸಮಸ್ಯೆ ಅನ್ನುವ ಹಾಗೆ ನಮ್ಮ ಮಾಧ್ಯಮಗಳು ಚರ್ಚೆ ಮಾಡ್ತಾರೆ. ನಿರುದ್ಯೋಗದ ಬಗ್ಗೆ ಮಾತಾಡಲ್ಲ, ಆರ್ಥಿಕತೆ ಕುಸಿತದ ಬಗ್ಗೆ ಮಾತನಾಡಲ್ಲ, ಮನೆಗಳಿಂದ ಜನ ಸಾಯ್ತಿರೋದ್ರ ಬಗ್ಗೆ ಮಾತನಾಡಲ್ಲ, ಪ್ರವಾಹದಿಂದ ಬದುಕು ಕೊಚ್ಚಿ ಹೋಗ್ತಾ ಇದೆ ಅದರ ಬಗ್ಗೆ ಮಾತನಾಡಲ್ಲ. ಪ್ರವಾಹ ಬಂದು ಹಲವರು ಹಸು ನೀಗಿದ್ದಾರೆ, ಅವ್ರ ಕುಟುಂಬಕ್ಕೆ ಏನಾಯಿತು ಅನ್ನೋದು ಮಾತಾಡಲ್ಲ. ಕಂದಾಯ ಸಚಿವರಾಗಿ ಕರ್ನಾಟಕದಲ್ಲಿ 8 ಸುತ್ತಾಕಿದ್ದೀರಿ ನೀವು ಅಶೋಕ್ ಅವರೇ. ಈ ಪ್ರವಾಹ ಬಂದ ಕಂದಾಯ ಸಚಿವರ ಕೆಲಸ ಅಲ್ವಾ? ರಾಜ್ಯಾದ್ಯಂತ ಒಂದು ವೈಮಾನಿಕ ಸಮೀಕ್ಷೆಯನ್ನು ನಡೆಸಬೇಕಾಗಿತ್ತು, ನಿಮ್ಮ ಜವಾಬ್ದಾರಿ ನೋಡಬೇಕಾಗಿತ್ತು, ಟೋಟಲ್ ಎಷ್ಟು ಹಾನಿಯಾಗಿದೆ ಅಂತ ನೋಡಬೇಕಾಗಿತ್ತು, ಅವ್ರ ಪುನರ್ವಸತಿ ಕಲ್ಪಿಸಬೇಕಾಗಿತ್ತು.
ಅದು ಯಾವ್ದು ಬಿಟ್ಟಾರ ನೋಡಿದ್ರೆ ಅಲ್ಲಿ ಕುತ್ಕೊಂಡು ಚಾಮರಾಜಪೇಟೆಗೆ ಈದ್ಗಾ ಮೈದಾನದ ಮಧ್ಯೆ ಮೀಟಿಂಗ್ ಮಾಡಿ ಭಾಷಣ ಹೊಡಿದ್ವಿ. ಇದು ಯಾವ ರೀತಿ ರಾಜಕಾರಣ ಇದು? ನೀವು ಸಮಾಜವನ್ನು ಎಲ್ಲಿಗೆ ಕೊಂಡು ಹೋಗ್ತೀರಿ ನೀವು? ನೀವು ಅದೇ ಈದ್ಗಾ ಮೈದಾನದಲ್ಲಿ ಧ್ವಜ ನೋಡಕ್ಕೆ ಮುಸ್ಲಿಮರನ್ನ ಕರೆದು ಮುಸ್ಲಿಮರ ತರಣ ಮಾಡಿಸಿ, ಆಗ ನೀವು ದೊಡ್ಡವರಾಗ್ತೀರಿ. ಯಾಕೆಂದರೆ ಈ ದೇಶದ ಒಗ್ಗಟ್ಟು ಕಾಯ್ದುಕೊಂಡು ಬರೋದು ಬಹಳ ಮುಖ್ಯವಾದದ್ದು. ದೇಶವನ್ನು ಒಡೆಯೋದಲ್ಲ, ಜಾತಿ ಮತ ಇಲ್ಲಿ ಹಲವು ಸಂಸ್ಕೃತಿ ಪರಂಪರೆಗಳಿವೆ. ಬಹುತ್ವ ಅಂತ ಹೇಳುವುದಕ್ಕೆ ಆ ಬಹುತ್ವದ ಮೇಲೆ ಕೊಡಲಿ ಬೇಡಿಕೊಟ್ಟುವ ಕೆಲಸವಲ್ಲ. ಸತತವಾಗಿ ನೀವೆಲ್ಲ ಮಾಡ್ತಾ ಬಂದ್ರಿ, ಈಗ ಅದನ್ನು ಕಂಟಿನ್ಯೂ ಮಾಡಿ. ಈಗಲಾದರೂ ಯೋಚನೆ ಮಾಡಿ, ಜಮೀರ್ ಕೈಯಲ್ಲೇ ಅಲ್ಲಿ ಧ್ವಜಾರೋಹಣ ಮಾಡಿಸಿ. ಯಾಕೆಂದರೆ ಅವರು ಸ್ಥಳೀಯ ಶಾಸಕರಾಗಿದ್ದಾರೆ, ಅವರನ್ನು ಬಿಟ್ಟು ಮಾಡ್ತೀನಿ ಅಂತಂದರೆ ಇದು ಒಳ್ಳೆಯ ಪರಂಪರೆ ಅಲ್ಲ. ಈ ಪರಂಪರೆ ಹೊಸ ಪರಂಪರೆಗೆ ನೀವು ನಾಂದಿ ಹಾಡ್ತಿದ್ದೀರಿ. ಇದು ಎತ್ತ ಹೋಗುತ್ತೋದಿಲ್ಲ. ಇದು ಕೇವಲ ನಿಮ್ಮ ಸಂಘ ಪರಿವಾರದ ಕಾರ್ಯಕರ್ತರನ್ನ ಸಮಾಧಾನ ಪಡಿಸ್ಬೋದು. ಈದ್ಗಾ ಮೈದಾನದಲ್ಲಿ ಧ್ವಜಾರೋಹಣ ಆಯಿತು. ಕೇವಲ ಧ್ವಜಾರೋಹಣ ಮಾಡುವುದರಿಂದ ದೇಶಭಕ್ತಿ ಬರಲ್ಲ. ದೇಶಭಕ್ತಿ ಅಂತರ್ಗತವಾಗಿರ್ಬೇಕು. ದೇಶದ ಬಗ್ಗೆ ಒಂದು ಗೌರವ ಅಂತರ್ಗತವಾಗಿರ್ಬೇಕು. ಇದು ನನ್ನ ದೇಶ ಅನ್ನಿಸ್ತು. ನಮ್ಮಲ್ಲಿ ಈ ಪರಂಪರೆಯಲ್ಲಿ ದೇಶವನ್ನು ತಾಯಿ ಎಂದು. ಆದರೆ ನಿಮಗೆ ಸಂಕೇತಗಳು ಮತ್ತು ಲಾಂಛನಗಳು ಮುಖ್ಯವೇ ಹೊರತು ಅದರ ಹಿಂದಿರುವ ಮನಸ್ಸುಗಳಲ್ಲ. ನೀವು ಮನಸ್ಸುಗಳನ್ನು ಒಡೆದು ನಾಶ ಮಾಡಿ ನೀವಿನ್ನೇನನ್ನು ಮಾಡಲಾರಿ. ನಿಮ್ಮ ಹಿಂದೂ ರಾಷ್ಟ್ರದ ಕಲ್ಪನೆ ಈ ದೇಶದಲ್ಲಿ ಎಂದೂ ಜಾರಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ದೇಶದ ಜನ ಇದ್ದಾರಲ್ಲ, ಅವರು ಸರ್ವಧರ್ಮ ಸಹಿಷ್ಣುಗಳು. ಅವರನ್ನು ನೀವು ಏನೂ ಮಾಡಲಾರಿ, ನಿಮ್ಮ ಕೈಯಲ್ಲಿ ಅದು ಸಾಧ್ಯ ಇಲ್ಲ. ಆದ್ದರಿಂದ ಇಂಥ ಕೃತ್ಯಗಳನ್ನು ತಕ್ಷಣ ನಿಲ್ಲಿಸಿ ಅಂತ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಚಾರದ ಬಗ್ಗೆ ಹೇಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ನಮಸ್ಕಾರ. ಹಾಗೆಯೇ ಜೈ ಭಾರತ ಮಾತೆ. ಸ್ವಾತಂತ್ರ್ಯೋತ್ಸವ ಒಳ್ಳೆಯದಾಗಿರಲಿ. ನಮಸ್ಕಾರ.